ಇದ್ನೇಕಾಲಂಗ ಟಾಸ್ಕ್ ಫೋರ್ಸ್ ಕಮಿಟಿ ಜಿಲ್ಲಾ ಅಧಿಕಾರಿಗಳು 11 ಗಂಟೆ ರಾತ್ರಿ ಜಿಲ್ಲೆಯಲ್ಲಿ ಕೂತವರು ಮೇಲಾಗಿ ಟಾಸ್ಕ್ ಫೋರ್ಸ್ ಕಮಿಟಿ ರಾತ್ರಿನೇ ಮಾಡಿಕೊಟ್ರು. ಇಲ್ಲಿರೋಂಥ ಅಧಿಕಾರಿಗಳು ಈ ತಾಲೂಕಲ್ಲಿರೋರು ಜಿಲ್ಲೆಯಲ್ಲಿರೋರು ಒಬ್ಬರು ಸಹ ಬಂದಿಲ್ಲ. ನೋಂದಾವಣಿ ಕೆಳಗೆ ಈ ಕ್ಷಣ ಅಂದರೆ 7ನೇ ಕಾಲಮು ಕೇಂದ್ರ ಸರ್ಕಾರ ಬೆಂಬಲ ಯೋಜನೆ ಅಡಿ ಸರ್ಕಾರದ ಆದೇಶದ ಈ ದಿನಾಂಕದಿಂದ ನೋಂದಾವಣಿ ಕಾರ್ಯ ಆಗಲಿ ಅಂತ ಹೇಳಿದ್ದಾರೆ. ಆ ನೋಂದಾವಣಿ ಕಾರ್ಯ ಆಗಬೇಕು ಅಂದರೆ ರೈತನದು FID ನಂಬರ್ ತಕ್ಕ ಬಂದಾಗ ಅದರಲ್ಲಿ ಸೂರ್ಯಕಾಂತಿ ಅಂತ ಇದ್ದರೆ ಮಾತ್ರ ಅದು ಅವನು ಖರೀದಿ ಮಾಡೋದಕ್ಕೆ ತಗೊಳ್ಳೋದಕ್ಕೆ ಆಗ್ತಾನೆ. ಆಗಲಿಲ್ಲ ಅಂತಂತ ಸಂದರ್ಭದಲ್ಲಿ ಆತ ಇದುವರೆಗೂ ಮಡಿಕೊಂಡದ್ದು ಏನು ಪ್ರಯೋಜನ ಬರುತ್ತೆ? ಇವನು ಇನ್ನು 15 ದಿನ ಕಳೆದು ನೋಂದಾವಣಿ ಮಾಡ್ಕೊಂಬಕ್ಕೆ ಬಂದಾಗ ಏನಾಗುತ್ತೆ ರೈತನ ಸ್ಥಿತಿ? ಆಗ ರೈತ ಅಲ್ಲೂ ಸೂರ್ಯಕಾಂತಿ ಇಟ್ಟು ಕಂಗೆಡ್ತಾನೆ, ಇಲ್ಲೂ ಸಹ ರೈತ ಇಲ್ಲೂ ಕೂತ್ ಕಂಗೆಡ್ತಾನೆ. ಅವನಿಗೇನು ಪರಿಹಾರ ಕೊಡೋಕ್ಕಾಗುತ್ತೆ? ಇಲ್ಲಿ ಆಗಲ್ಲ, ಅವರು ಆಗದೇ ಇರೋಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಕೊರತೆ ಇದ್ದರೂ ಸಹ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ತಕ್ಕ ಮಾಡಿ ಅಂತ ಜಿಲ್ಲಾಧಿಕಾರಿಗಳೇ ಆದೇಶ ಹೊರಡಿಸಿದ್ದಾರೆ. ಈ ದಿನಾಂಕದಿಂದ ಯಾಕೆ ಮಾಡ್ತಾ ಇಲ್ಲ, ಒಬ್ಬನೇ ಮಾಡ್ತಾ ಇಲ್ಲ ಅಂದಮೇಲೆ ಜಿಲ್ಲಾಧಿಕಾರಿಗಳಿಗೆ ಇವ್ರು ಯಾರು ಅಧಿಕಾರಿಗಳು, ಇವ್ರು ಏನು ಮಾಡ್ತಾ ಇದ್ದಾರೆ? ಈ ತಾಲೂಕಿನಲ್ಲಿರೋಂಥ ತಹಸೀಲ್ದಾರರು ಇವ್ರ ಮೇಲೆ ಏನು ಸೂಕ್ತ ಕಾನೂನು ತಗೋತಾ ಇದ್ದಾರೆ? ಇವ್ರೇನು ಮನುಷ್ಯರೇ ಅಲ್ವಾ? ಜಿಲ್ಲಾಧಿಕಾರಿ ಆದೇಶನೇ ಒಬ್ಬೆ ಮಾಡ್ಕೊಂಡಿಲ್ಲ ಅಂದಮೇಲೆ ಇವ್ರು ಎಂಥ ಅಧಿಕಾರಿಗಳು? ಇಲ್ಲಿ APMC ಮುಂದಗಡೆ ಕೂತಿದ್ರೆ APMCಲಿರೋಂಥ ವಾರ್ತಾ ಇಲಾಖೆ ಅಂತಿದೆ, ಆ ರೈತನ್ನ ಹಳ್ಳಿಗೆ ಹೋಗಿ ತಲುಪಿಸ್ಬೇಕು. ಅದು ವಾರ್ತಾ ಮಾಡೋರು ಯಾರು ಪ್ರತಿನ ಇದರಲ್ಲಿ ತಿಳಿಸೋ ಅಂತ ಅವ್ರು ಯಾರು? ಅವ್ರಿಗೂ ಸಹ ಕೊಟ್ಟಿದೆ, ಯಾರೂ ಇಲ್ಲ. ಹಾಗೆ ನಿನ್ನೆಯಿಂದ ನಾವು ಏನು ಸೂರ್ಯಕಾಂತಿ ಬೆಲೆ ಕುಸಿತದಿಂದಾಗಿ ನಮ್ಮ ಗುಂಡುಪೇಟೆ ಭಾಗದ ರೈತರುಗಳು ಅತಿ ಕಡಿಮೆ ಬೆಲೆಗೆ ಸೂರ್ಯಕಾಂತಿಗಳನ್ನು ಮಾರಾಟ ಮಾಡ್ತಾ ಇದ್ರು. ಅದನ್ನ ಮಣಗಂಡು ನಾವು ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೇವೆ. ಇದಕ್ಕೆ ನಿನ್ನೆ ರಾಜ್ಯ ಸರ್ಕಾರ ಸ್ಪಂದನೆಯ ರೂಪದಲ್ಲಿ ತ್ವರಿತವಾಗಿ ಆದೇಶವನ್ನು ಜಿಲ್ಲೆಗಳಿಗೆ ಕಳಿಸಿ ಜಿಲ್ಲಾಧಿಕಾರಿಗಳು ಸಹ ಆದಷ್ಟು ಬೇಗ ತಡರಾತ್ರಿ ಸುಮಾರು 10:30 ಗಂಟೆಗೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ಮಾಡಿ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಅದಾದ ನಂತರದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಏನು ಅವರ ಸಬ್ಆರ್ಡಿನೇಟ್ ಆಫೀಸರ್ಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ, ಆ ಆದೇಶವನ್ನು ಪಾಲನೆ ಮಾಡೋದರಲ್ಲಿ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ. ಇವತ್ತು ಕೃಷಿ ಇಲಾಖೆ ಅದರದೇ ಆದಂಥ ನ್ಯೂನ್ಯತೆಗಳಿದೆ, FID ಮೂಲಕ ಖರೀದಿ ಮಾಡಬೇಕು ಅಂತ ಹೇಳಿದ್ದಾರೆ. FIDಗಳಲ್ಲೇ ಸುಮಾರು ಸಮಸ್ಯೆಗಳಿವೆ, ಅದನ್ನು ಯಾವ ಥರ ಬಗೆಹರಿಸ್ತಾರೆ, ರೈತರಿಂದ ಕಂಪ್ಲೇಂಟ್ಸು ಬಂದರೆ ಅದನ್ನು ಯಾವ ಥರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೃಷಿ ಇಲಾಖೆ ಕ್ರಮಗಳನ್ನು ವಹಿಸೋದಕ್ಕೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಇದುವರೆಗೂ ರೂಪಿಸಿಲ್ಲ. ಅದರ ಜೊತೆಗೆ ಇವತ್ತು ಏನು KOF ಕರ್ನಾಟಕ ಆಯಿಲ್ ಫೆಡರೇಷನ್ ಏನಿದೆ ಆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಟಾಸ್ಕ್ ಫೋರ್ಸ್ ಸಮಿತಿಯ ನಡಾವಳಿಗಳನ್ನು ಕಳಿಸಿದ್ದಾರೆ. ಈ KOF ಯಾವ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಗುಂಡ್ಲುಪೇಟೆಯನ್ನು ಇನ್ನೂ ತಲುಪಿಲ್ಲ. ಇದು ಎಲ್ಲ ಒಂದು ಕಡೆ ಕಳೆದ ಬಾರಿ ಅರಿಶಿನಕ್ಕೆ ಮಾಡಿದಂತಹ ಒಂದು ವಿಳಂಬ ನೀತಿಯನ್ನು ಸೂರ್ಯಕಾಂತಿಗೂ ಅನುಸರಿಸ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳಾಗಲಿ ನಮ್ಮ ಗುಂಡ್ಲುಪೇಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 13 ಜನ ಸದಸ್ಯರುಗಳನ್ನು ನಮ್ಮ ರೈತರುಗಳು ಚುನಾಯಿಸಿ ಬೆಲೆಯ ಏರಿಳಿತಗಳ ಮೇಲೆ ನಿಗಾ ಇರಿಸಿ ರೈತರಿಗೆ ಯಾವುದೇ ರೀತಿಯ ಬೆಲೆಯಲ್ಲಿ ಅನಾನುಕೂಲ ಆಗದೇ ಇರಲಿ ಅಂತ ಕಳಿಸಿದ್ದೀವಿ. ಆದರೆ ರೈತರುಗಳು 100+ ಜನ ರೈತರುಗಳು ಸೂರ್ಯಕಾಂತಿಗೆ ಬೆಂಬಲ ಬೆಲೆ ಸಿಗುತ್ತೆ ಅಂತ ದಾಸ್ತಾನು ಇರಿಸಿ ಕಾಯ್ತಾ ಇದ್ದಾರೆ. ಆದರೆ ನಮ್ಮ ಚುನಾಯಿತ ಸದಸ್ಯರುಗಳು ಈ ಕಡೆ ಸೌಜನ್ಯಕ್ಕಾದರೂ ಏನು ಅಂತ ಕೇಳೋದಕ್ಕೂ ಬಂದಿಲ್ಲ. ಹಾಗಿದ್ರೆ ಈ APMC ಚುನಾಯಿತ ಸದಸ್ಯರುಗಳನ್ನು ನಾವುಗಳು ಚುನಾಯಿಸಿ ಕಳಿಸಿರುವುದಾದರೂ ಯಾಕೆ? ಇಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನು ಪೈಪೋಟಿ ಮೇಲೆ ತಗೊಳ್ತಾರೆ. ನಾನು ಅಧ್ಯಕ್ಷ ಆಗಬೇಕು, ನಾನು ಉಪಾಧ್ಯಕ್ಷ ಆಗಬೇಕು ಅನ್ನೋದಕ್ಕೆ ಪೈಪೋಟಿ ಇರುತ್ತೆ ಇವ್ರುಗಳಿಗೆ. ಆದರೆ ರೈತರ ಸಮಸ್ಯೆ ಬಂದಾಗ ಆ ಪೈಪೋಟಿ ಎಲ್ಲಿ ಹೋಗುತ್ತೆ? ರಾಜಕಾರಣದಲ್ಲಿ ಇವರು ತೋರಿಸೋಂಥ ಆಸಕ್ತಿ ರೈತರ ಸೇವೆಯಲ್ಲಿ ಯಾಕೆ ಮಾಡ್ತಾ ಇಲ್ಲ ಇವರುಗಳು? ಇವ್ರಿಗೇನಾದರೂ ರೈತರ ಸೇವೆ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ಈ ಏನು 13 ಜನರ ಸದಸ್ಯರು ಏನಿದ್ದಾರೆ ತಾವುಗಳ ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋದರೆ ಇನ್ನು 13 ಜನ ಆಸಕ್ತರು
ಯಾರು ರೈತರ ಸೇವೆಯನ್ನ ಕಾಯ ವಾಚ ಮನಸ ಮಾಡಲು ರೆಡಿ ಇದ್ದಾರೆ ಅವರುಗಳು ಚುನಾವಣೆಗೆ ಬರ್ತಾರೆ ನೀವುಗಳು ಇಲ್ಲಿ ಬೇರೆಯವರಿಗೂ ಅವಕಾಶ ಕೊಡಲ್ಲ ಇರೋ ಅವಕಾಶನ ನೀವುಗಳು ಉಪಯೋಗಿಸ್ತಾ ಇಲ್ಲ ನಿಮ್ಮ ಅಧಿಕಾರನ್ನು ಸರಿಯಾಗಿ ಬಳಸಿಕೊಂಡು ರೈತರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಅಂದ್ರೆ ನೀವು ಈ ಸ್ಥಾನಗಳಲ್ಲಿ ಅಲಂಕರಿಸಿರೋದಾದ್ರೂ ಯಾಕೆ ನಿಮ್ಮ ಕೆಲಸವಾದ್ರೂ ಏನು ಇವತ್ತು ನಮ್ಮ ತಾಲೂಕಲ್ಲಿ ಬೆಳೆಯುವ ರಾಗಿಗೆ ಬೆಲೆ ಇಲ್ಲ ಇವತ್ತು 20 ರೂಪಾಯಿ 23 ರೂಪಾಯಿಗೆ ರಾಗಿ ಮಾರಾಟ ಆಗ್ತಾ ಇದೆ ರಾಗಿದು ಎಂಎಸ್ಪಿ 39 ರೂಪಾಯಿ ಇದೆ 3900 ರೂಪಾಯಿ ಇದೆ ಕ್ವಿಂಟಾಲ್ಗೆ ತೆಂಗಿನಕಾಯಿಗೆ 2700 ಇಂದ 2900 ರೂಪಾಯಿ ಇದೆ ಕ್ವಿಂಟಾಲ್ಗೆ ಎಂಎಸ್ಪಿ ದರ ಇವತ್ತು 20 ರೂಪಾಯಿ 18 ರೂಪಾಯಿಗೆಲ್ಲ ಮಾರ್ತಾ ಇದ್ದಾರೆ ನೀವು ಇದನ್ನೆಲ್ಲ ನೋಡಿಕೊಂಡು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದೀರಲ್ಲ ನಿಮ್ಮನ್ನ ನಾವು ಏನು ಹೇಳಬೇಕು ನಿಮಗೆ ಏನಾದರೂ ಸ್ವಲ್ಪ ಮಾನ ಮರ್ಯಾದೆ ಏನಾದರೂ ಇದೆಯಾ ಸದಸ್ಯರಿಗೆ ಇವತ್ತು ರೈತರು ಏನಾದರೂ ನಷ್ಟಕ್ಕೊಳಗಾಗ್ತಿದ್ದಾರೆ ಅಂದ್ರೆ ಅದು ತರಕಾರಿ ಬೆಳೆಯೋರಾಗಿರಬಹುದು ಎಣ್ಣೆ ಕಾಳು ಬೆಳೆಯೋರಾಗಿರಬಹುದು ದವಸ ಧಾನ್ಯ ಬೆಳೆಯೋರಾಗಿರಬಹುದು ಅದಕ್ಕೆ ನೀವು ಏನು 13 ಜನ ಎ